महादायी होराट मत्ते भुगिलेद्दिदे महादायी होराटगारिंद होस प्रयत्न माडोदक्के मुंदागिद्दारे। महादायी होराट मत्ते भुगिलेद्दिदे महादायी होराटगारिंद होस प्रयत्न माडोदक्के मुंदागिद्दारे। प्रतिभटने मुत्तिगे हाकुवुदन्न कैबिट्टिद्दारे इदीग होराटगारु। प्रतिभटने हादियन्न होराटगारु बदलिसिद्दारे। होस हादि हिडिद्दारे महादायी होराटगारु। होराटद हादि बिट्टु इदीग सुप्रीम कोर्ट मोरे होगिद्दारे। ಓಕೆ, ಮಹಾದಾಯಿಗಾಗಿ ಇದೀಗ ಸುಪ್ರೀಂ ಮೊರೆ ಹೋಗಿದ್ದಾರೆ ಮಹಾದಾಯಿ ಹೋರಾಟಗಾರರು। ಈ ಒಂದು ಹೊಸ ಪ್ರಯತ್ನವನ್ನು ಮಾಡುತ್ತಿದ್ದಾರೆ। ಪ್ರತಿಭಟನೆ ಆಯಿತು, ಮುತ್ತಿಗೆ ಹಾಕುವುದನ್ನು ಕೂಡ ಈಗ ಕೈಬಿಟ್ಟಿದ್ದಾರೆ, ಎಲ್ಲ ಆಯಿತು। ಈಗ ಹೋರಾಟಗಾರರು ಎಷ್ಟು ಅಂತ ಹೋರಾಟ ಮಾಡ್ತಾರೆ, ಹಾಗಂತ ಅವರು ಸುಮ್ಮನೆ ಕೂರಲ್ಲ, ಮುಂದೆ ಇನ್ನಷ್ಟು ಕಷ್ಟ ಇದೆ। ಸುಪ್ರೀಂ ಕೋರ್ಟ್ ಇದೀಗ ಹೋರಾಟಗಾರರು ಮೊರೆ ಹೋಗಿದ್ದಾರೆ, ಇದರಿಂದ ಸರ್ಕಾರಕ್ಕೆ ದೊಡ್ಡ ಮಟ್ಟಿಗೆ ನಷ್ಟ ಆಗುತ್ತೆ। ನ್ಯಾಯಾಧಿಕರಣ ತೀರ್ಪು ಬಂದು 4 ವರ್ಷ ಕಳೆದಿದೆ, ಆದರೂ ಕೂಡ ಇನ್ನು ಮಹಾದಾಯಿ ಕಾಮಗಾರಿ ಇತ್ಯರ್ಥ ಆಗಿಲ್ಲ। ಮಹಾದಾಯಿ ಕಾಮಗಾರಿಗೆ ಆಸಕ್ತಿಯನ್ನು ಕೂಡ ರಾಜ್ಯ ಸರ್ಕಾರ ತೋರ್ತಾ ಇಲ್ಲ। ಸರ್ಕಾರಕ್ಕೆ ಸುಪ್ರೀಂನಿಂದ ಚಾಟಿ ಬೀಸಲು ಇದೀಗ ಹೋರಾಟಗಾರರು ಮುಂದಾಗಿದ್ದಾರೆ। ಸುಪ್ರೀಂ ಕೋರ್ಟ್ಗೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಕೂಡ ಸಲ್ಲಿಕೆಯಾಗಿದೆ। ಹೋರಾಟಗಾರರು ಸಾರ್ವಜನಿಕ ಹಿತಾಸಕ್ತಿಯನ್ನು ಅರ್ಜಿಯನ್ನು ಸಲ್ಲಿಸಿದ್ದಾರೆ। ರಾಜ್ಯ ಸರ್ಕಾರದ ವಿರುದ್ಧ ಕಾನೂನು ಮುಖಾಂತರ ಹೋರಾಟವನ್ನು ಮಾಡೋದಕ್ಕೆ ಇದೀಗ ರೈತರು ಮುಂದಾಗಿದ್ದಾರೆ। ಇನ್ನು ಸುಪ್ರೀಂ ಕೋರ್ಟ್ ಮೊರೆ ಹೋಗುವುದಾಗಿ ಮಹಾದಾಯಿ ಹೋರಾಟಗಾರರು ಹೇಳಿದ್ದಾರೆ। ಈ ವಿಚಾರದ ಬಗ್ಗೆ ನಮ್ಮ ಪ್ರತಿನಿಧಿ ನಡೆಸಿರುವಂತ ಚಿಟ್ಚಾಟ್ ಇಲ್ಲಿದೆ ನೋಡಿ। ಇಲ್ಲಿಯೇ ಅತಿ ದೊಡ್ಡ ಹೋರಾಟ ಅಂದರೆ ಅದು ಮಹದಾಯಿ ಮತ್ತು ಕಳಸಾ ಬಂಡೂರಿಯ ಹೋರಾಟ। ಈ ಹೋರಾಟ ಇಲ್ಲಿವರೆಗೂ ಅಂದರೆ 7 ವರ್ಷ ಈಗಾಗಲೇ ಗತಿಸಿ ಹೋಗಿದೆ। ಹೀಗಾಗಿ ಈ ಹೋರಾಟಗಾರರಿಗೆ ಈಗಾಗಲೇ ಅಂದರೆ ನ್ಯಾಯಾಲಯದ ತೀರ್ಪು ಬಂದಿದೆ। ತೀರ್ಪು ಬಂದರೂ ಸಹಿತ ಇಲ್ಲಿವರೆಗೂ ಸಹಿತ ಉತ್ತರ ಕರ್ನಾಟಕದ ಭಾಗದ ಜನರಿಗೆ ಇಲ್ಲಿ ಕುಡಿಯಲು ನೀರು ಸಿಕ್ಕಿಲ್ಲ। ಹೀಗಾಗಿ ಇವತ್ತು ಮಹದಾಯಿ ಹೋರಾಟಗಾರರು ಮತ್ತೊಂದು ಹೋರಾಟವನ್ನು ಮಾಡಲು ಈಗಾಗಲೇ ತೀರ್ಮಾನ ಮಾಡಿದರೆ ಆ ಹೋರಾಟ ಏನು ಅನ್ನೋದರ ಬಗ್ಗೆ ಮಹದಾಯಿ ಹೋರಾಟಗಾರ ವೀರೇಶ್ ಸರ್ಬದವರ್ಮಠರನ್ನು ನಾವು ಮಾತನಾಡಿಸೋಣ। ಸರ್, ಇಲ್ಲಿವರೆಗೂ ಹೋರಾಟ ಆಯಿತು, ಲಾಠಿ ಆಯಿತು, ಬೂಟಿನೇಟ್ ಆಯಿತು, ಮುಂದಿನ ತೀರ್ಮಾನ ಏನು ಸರ್, ಏನು ಮಾಡಲು ಹೊರಟಿದ್ದೀರಿ ತಾವೀಗ? ಈಗಾಗಲೇ ಸಾಕಷ್ಟು ಪ್ರತಿಭಟನೆಗಳು ಮಾಡಿದ್ದೇವೆ, ಸರ್ಕಾರ ಯಾವುದಕ್ಕೂ ಕೂಡ ಎಚ್ಚೆತ್ತುಕೊಂಡಿಲ್ಲ, ಚುನಾವಣೆ ಎದುರಿಸುವಂಥ ಸ್ಥಿತಿ ಬಂದರೂ ಯಾವುದನ್ನು ಕೂಡ ಅರಿವಾಗಿಲ್ಲ। ಅದಕ್ಕೆ ಇವತ್ತಿನ ಸ್ಥಿತಿಯಲ್ಲಿ ನಾವು ಇದನ್ನೆಲ್ಲ ನೋಡಿಕೊಂಡು ಈಗ ಕಳೆದ ತಿಂಗಳ 2 ತಿಂಗಳ ಹಿಂದಗಡೆನೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಹಾಕಿದ್ದೇವೆ। ಯಾಕಂದರೆ 2018ರಲ್ಲಿ ನಮಗೆ ಕೊಟ್ಟಂಥ ನೀರು ಇನ್ನೂ ತನಕನೂ ಬಂದಿಲ್ಲ, ಅದಕ್ಕೆ ದಯವಿಟ್ಟು ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ವಿಳಂಬ ಮಾಡಿದಂಥ ಅಧಿಕಾರಿಗಳಿಗೆ ಮತ್ತು ರಾಜ್ಯ ನೀತಿಗಳಿಗೆ ನೀವು ಸೂಚಿಸಬೇಕು ಅನ್ನುವಂಥದ್ದು ನಾವು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಹಾಕಿದ್ದೇವೆ। ಮತ್ತು 2 ಸಲ ನಾವು ರಾಜ್ಯಪಾಲರನ್ನು ಕಳೆದ 30ನೇ ತಾರೀಕು ಹೋದ ತಿಂಗಳ 30ನೇ ತಾರೀಕು ರಾಜ್ಯಪಾಲರಿಗೆ ಕುಂತು 20 ನಿಮಿಷ ಮಾತನಾಡಿ ಅವ್ರಿಗೂ ಕೂಡ ಮನವಿ ಕೊಟ್ಟು ಬಂದಿದ್ದೇವೆ। ಆದರೂ ಕೂಡ ಇದನ್ನೆಲ್ಲವನ್ನು ನೋಡಿದಾಗ ಎಲ್ಲ ಒಂದು ಕಡೆಗೆ ಈ ರಾಜ್ಯದಲ್ಲಿ ಆಡಳಿತ ವ್ಯವಸ್ಥೆ ಕುಲಿಗೆಟ್ಟಿದೆ, ಕುಸ್ತಿದೆ, ಸಂವಿಧಾನವನ್ನು ಕಳ್ಕೊಂಡಿದೆ, ಕಾನೂನಿಗೆ ಗೌರವ ಕೊಡುವಂಥ ಸ್ಥಿತಿ ಇಲ್ಲ ಅನ್ನುವಂಥದ್ದು ಸ್ಪಷ್ಟತೆ ಕಾಣ್ತಾ ಇದೆ। ಅವರಿಂದನೂ ಆಗಲಿಲ್ಲ ಅಂದ್ರೆ ಅನಿವಾರ್ಯವಾಗಿ ನಾವೆಲ್ಲ ರಾಜಕೀಯ ಒತ್ತಡಕ್ಕೆ ಮಣಿದು ದುರ್ದೈವಿಗಳಾಗ್ತೀವಿ ಅನ್ನುವಂಥದ್ದು ನಾನು ಸ್ಪಷ್ಟತೆ ಹೇಳ್ತೀನಿ। ಥ್ಯಾಂಕ್ ಯು ಸರ್ ಗೌಡ್ರೆ, ಈ ಹೋರಾಟವನ್ನು ಜೀವಂತ ಇಡ್ಲಿಕ್ಕೆ ಹೋಗ್ತಿದ್ದಾರೆ ಮತ್ತು ಇದು ಈ ಭಾಗದ ಜನರಿಗೆ ಒಂದು ಕಡೆ ಅಂದರೆ ಕುಡಿಯೋ ನೀರಿಗಾಗಿ ನಡೆದಂಥ ಹೋರಾಟ, ಈ ಹೋರಾಟವನ್ನು ಯಾಕೆ ಇವತ್ತು ನೀರು ಕೊಡಲಿಕ್ಕೆ ಆಗ್ತಾ ಇಲ್ಲ ಈ ಸರ್ಕಾರಕ್ಕೆ ಅಂತ? ಇವತ್ತು ನೋಡಿ ಏನಾಗ್ತದೆ ಅಂತಂದರೆ, ಈಗ ಅಜ್ಜವ್ರು ಹೇಳಿದ ಪ್ರಕಾರ ಈ ಮಹದಾಯಿ ಮತ್ತು ನಮ್ಮ ಕಳಸಾ ಬಂಡೂರಿ ಹೋರಾಟವನ್ನು ಈ ರಾಜಕಾರಣಿಗಳು ಯಾವ ಮಟ್ಟಕ್ಕೆ ಒಯ್ತಾ ಇದ್ದಾರೆ ಅಂತಂತಂದರೆ, ನಿರಂತರವಾಗಿ 5 ದಿವಸ ಆಯಿತು, 5 ದಿವಸ ಆದರೂ ಕೂಡ ಡಿ ಸಿ ಅವರು ಬಂದರು ಮತ್ತು ಚೀಫ್ ಇಂಜಿನಿಯರ್ ಬಂದರು, ಅವತ್ತಿನಿಂದ ಮತ್ತು ಇನ್ನೂವರೆಗೆ ಯಾರೂ ಬಂದಿಲ್ಲ। ಈಗ ನಾವು ಅದಕ್ಕೆ ಏನಾಗೈತಪ್ಪ ಅಂತ ನಾವು ಅನಿವಾರ್ಯವಾಗಿ ಈಗ ಆಟೋಮೆಟಿಕ್ಕಾಗಿ ನಾವು ಸುಪ್ರೀಂ ಕೋರ್ಟ್ ಮೊರೆ ಹೋಗಬೇಕಾಗೈತಿ। ಈ ಮಹದಾಯಿ ಸಂಬಂಧ ನಾವು ಸುಪ್ರೀಂ ಕೋರ್ಟ್ ಮೊರೆ ಹೋಗಿ ಇವ್ರ ವಿರುದ್ಧ ಒಂದು ಕೇಸ್ ಹಾಕಿ ನಾವು ದಾಖಲೆ ಮಾಡಿ ಅದನ್ನು ಅವ್ರಿಗೆ ಒಂದು ಶಿಕ್ಷೆ ಕೊಡುವಂಥ ಒಂದು ಕೆಲಸವನ್ನು ಕೂಡ ನಾವು ಮಾಡಬೇಕಾದಂತ ಇದ್ದೀವಿ। ಯಾಕಂತಂದರೆ ಈಗ ಆಲ್ರೆಡಿ ನ್ಯಾಯಾಧಿಕರಣ ತೀರ್ಪು ಕೊಟ್ಟೈತಿ, ಗೆಜೆಟ್ ನೋಟಿಫಿಕೇಶನ್ ಆಗೈತಿ, ಆಮೇಲೆ ಎನ್ವೈರ್ಮೆಂಟ್ ಕ್ಲಿಯರೆನ್ಸ್ ಸಿಕ್ಕೈತಿ, ಇವೆಲ್ಲ ಸಿಕ್ಕರೂ ಕೂಡ ಸತ್ಯಕ್ಕೆ ಇವರು ಈ ಕೆಲಸ ಮಾಡಲಿಕ್ಕೆ ವಿಳಂಬ ಮಾಡ್ತಾ ಇದ್ದಾರೆ। ಇದೆಲ್ಲ ವಿಳಂಬ ನೋಡ್ತಾ ಇದ್ದರೆ ಇದರಿಂದ ಏನಾಗ್ತಾ ಇದೆ ಅಂತಂದರೆ ಅವರಿಗೆ ಇಚ್ಛಾಶಕ್ತಿ ಇಲ್ಲ, ಕೇವಲ ರಾಜಕಾರಣ
ಕಾರಣಕ್ಕಾಗಿ ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದಂತೂ ಸ್ಪಷ್ಟತೆಯಲ್ಲಿ ಅದಕ್ಕೆ ಅಂತದ. ಅದಕ್ಕೆ ನಾವು ಸುಪ್ರೀಂ ಕೋರ್ಟ್ ಮೊರೆ ಹೋಗಲಿಕ್ಕೆ ಅನಿವಾರ್ಯವಾಗಿ ನಾವು ಸುಪ್ರೀಂ ಕೋರ್ಟ್ ಮೊರೆ ಹೋಗಬೇಕಾಗೈತೆ. ಥ್ಯಾಂಕ್ ಯು ಸರ್. ರಾಜ್ಯದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಈ ಹಿಂದ್ಗಡೆ ಅಂತಂದರೆ ಮಹದಾಯಿಗಾಗಿ ಅಂದರೆ ರಕ್ತದಲ್ಲಿ ಪತ್ರ ಬರೆದಿದ್ದರು, ಅಷ್ಟೆಲ್ಲ ಸಹಿತ ಮಹದಾಯಿಗಾಗಿ ಪಾದಯಾತ್ರೆಯನ್ನು ಮಾಡಿದರು. ಅವರೇ ಈಗ ರಾಜ್ಯದ ಮುಖ್ಯಮಂತ್ರಿ ಇದ್ದಾರೆ, ಆದರೂ ಸಹಿತ ಈ ಒಂದು ಯೋಜನೆಯನ್ನು ಇಲ್ಲಿ ಜಾರಿಗೆ ತರುವಲ್ಲಿ ಇಚ್ಛಾಸಕ್ತಿ ಕೊರತೆ ಎದ್ದು ಕಾಣ್ತದೆ. ಹೀಗಾಗಿ ಇವರಿಗೆ ಬಿಸಿ ಮುಟ್ಟಿಸಬೇಕು ಅಂತೇಳಿ ನಾವು ಸುಪ್ರೀಂ ಕೋರ್ಟ್ನ ಮರೆ ಹೋಗಿದ್ದೇವೆ ಅನ್ನೋದು ಮಹದಾಯಿ ಹೋರಾಟಗಾರರ ಮಾತು. ಕ್ಯಾಮ್ರಾ ಪರ್ಸನ್ ಶೇಖರ್ ಜೊತೆ ಎಲ್ಲ ಸೊಲರಗೊಪ್ಪ, TV5 ಹುಬ್ಬಳ್ಳಿ. ಖಂಡಿತ ಇದು ಆ್ಯಕ್ಚುಲಿ ನೋಡೋದಾದರೆ ಸರ್ಕಾರಕ್ಕಿದು ಹಿನ್ನಡೆ, ಯಾಕಂದರೆ ನಿಮ್ಮ ಕೈಯಲ್ಲಿ ಮಾಡೋಕ್ಕಾಗದಿರೋ ಕೆಲಸದಿಂದ ಸಹಜವಾಗಿ ಅವರು ಕಾನೂನು ಮುಖಾಂತರ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಓಕೆ, ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಮಹದಾಯಿ ಹೋರಾಟಗಾರರಾಗಿರುವಂಥ ಗುರು ರಾಯನಗೌಡ ಅವರಿದ್ದಾರೆ. ನಮಸ್ತೆ ಸರ್. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಹಾಂ, ಹೋರಾಟವನ್ನು ಮಾಡಿದ್ರಿ, ಪೊಲೀಸರ ಕೈಯಲ್ಲಿ ಏಟು ತಿನ್ಸ್ಕೊಂಡ್ರಿ, ಸಾಕಷ್ಟು ಮನವಿಯನ್ನ ಸಲ್ಲಿಸಿದ್ರಿ, ಏನ್ ಮಾಡಿದ್ರು ಕೂಡ ಸರ್ಕಾರ ಬಗ್ಲಿಲ್ಲ. ಇದೀಗ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದಾರೆ. ನ್ಯಾಯಾಲಯ ಖಂಡಿತ ನಿಮಗೆ ನ್ಯಾಯ ಸಿಗುತ್ತೆ ಅನ್ನೋದು ನಿಮಗೆ ಗೊತ್ತಿದೆ, ಅದರ ಜೊತೆಗೆ ನಮಗೂ ಕೂಡ ಗೊತ್ತಿದೆ. ನ್ಯಾಯಾಲಯದ ಕಡೆಯಿಂದ ಯಾವುದೇ ರೀತಿ ಅನ್ಯಾಯ ಆಗೋದಿಲ್ಲ. ಬಹುಶಃ ನ್ಯಾಯಾಲಯದ ಕಡೆಯಿಂದ ಇವ್ರಿಗೆ ಕಿವಿ ಹಿಂಡಿದ್ರೆ ಸರಿ ಹೋಗುತ್ತೆ ಅಂತ ಅನ್ಸುತ್ತೆ ಅಲ್ವಾ? ಹೌದು, ನಿಜ ಮೇಡಮ್, ನೂರಕ್ಕೆ ನೂರರಷ್ಟು ನಿಜ ಮೇಡಮ್. ಅದು ಯಾಕಂತಂದ್ರೆ ಈಗ ನೋಡಿ ಮೇಡಮ್, ನಾವು ಹೋರಾಟ ಮಾಡ್ತಾ ಇದ್ದು ಇವತ್ತಿಗೆ ಟೋಟಲಿ 8 ವರ್ಷ ಮೇಲ್ಪಟ್ಟಾಯ್ತು. ನಿಜ. ಆಮೇಲೆ ಮಹದಾಯಿ ನ್ಯಾಯಾಧಿಕರಣದಿಂದ ನಮ್ಗೆ ತೀರ್ಪು ಬಂದು 3 ವರ್ಷ ಮೇಲ್ಪಟ್ಟಾಯ್ತು. ಈ 3 ವರ್ಷ ಮೇಲ್ಪಟ್ಟಾದ್ರೂ ಕೂಡ ಇನ್ನೂವರೆಗೆ ಈ ಸರ್ಕಾರದವರು ಯಾವುದೇ ರೀತಿಯಿಂದಾಗಿನೂ ಕೂಡ ಅವರು ಅದನ್ನ ಮಾಡಬೇಕು ಅಂತಂತೇಳಿ ಇಚ್ಛಾಶಕ್ತಿಯನ್ನು ತೋರ್ತಾ ಇಲ್ಲ. ಈಗ ಅವರು ಕೇವಲ ಏನ್ ಹೇಳ್ತಾ ಇದ್ದಾರೆ ಅಂತಂತಂದ್ರೆ, ಎಲ್ಲ ರಾಜಕಾರಣಿಗಳು ಸರ್ಕಾರದವರು ಇದನ್ನ ಮಹದಾಯಿ ಯೋಜನೆ ಜಾರಿಗೆ ತರಲಿಕ್ಕೆ ಕಾನೂನು ಅಡೆತಡೆ ಇದೆ, ಗೋವಾದವರು ಈ ರೀತಿ ಒಂದು ಅಫಿಡವಿಟ್ ಹಾಕಿದ್ದಾರೆ, ಅದರಿಂದ ನಮಗೆ ಇದಾಗ್ತಾ ಇದೆ ಅಂತ ಅನ್ನುವಂಥದ್ದನ್ನ ಅವರು ಹೇಳ್ತಾರೆ. ಆದ್ರೆ ಇಲ್ಲಿ ಯಾವುದೇ ತರದಂತ ಕಾನೂನು ಅಡೆತಡೆ ಯಾವುದೂ ಇಲ್ಲ ಮೇಡಮ್. ಈಗ ನ್ಯಾಯಾಧೀಕರಣ ತೀರ್ಪು ಕೊಟ್ಟಾಯ್ತು, ಗೆಜೆಟ್ ನೋಟಿಫಿಕೇಶನ್ ಆಯ್ತು, ಆಮೇಲೆ ಬಜೆಟ್ ನಲ್ಲಿ ಇವ್ರು ಕೂಡ ದುಡ್ಡು ಇಟ್ಟು ಕೂಡ ಆಯ್ತು, ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಕೂಡ ಅದು ಕೂಡ ಬರ್ತಾ ಇದೆ. ಬಟ್ ಇಷ್ಟೆಲ್ಲ ರೆಡಿ ಆಗಿದ್ರು ಕೂಡ ಇವ್ರು ಏನು ಮಾಡ್ತಾ ಇಲ್ಲ ಅಂತಂದ್ರೆ, ಇವ್ರಿಗೆ ಮಾಡುವಂತ ಇಚ್ಛಾಶಕ್ತಿ ಇಲ್ಲ. ಇದನ್ನ ಮಾಡಿದ್ರಪ್ಪ ಅಂತಂದ್ರೆ ಇವ್ರಿಗೆ ಏನಾಗ್ತದೆ ಅಂತಂದ್ರೆ, ಮತ್ತ ಅದನ್ನ ಮುಂದಿನ ಇಲೆಕ್ಷನ್ ಹೋಗ್ಲಿಕ್ಕೆ ಅವ್ರ ಹತ್ರ ಯಾವುದೂ ಇಶ್ಯೂ ಇರುವುದಿಲ್ಲ. ಇದನ್ನ ಜೀವಂತವಾಗಿ ಇಟ್ಕೋಬೇಕು, ರೈತರ ಬಾಳನ್ನ ಹಾಳು ಮಾಡಬೇಕು ಅನ್ನುವಂತ ಕೇವಲ ಇದೇ ಒಂದು ದುರುದ್ದೇಶ ಇಟ್ಟುಕೊಂಡು ಈ ರೀತಿ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಾವು ಅನಿವಾರ್ಯವಾಗಿ ಸುಪ್ರೀಂ ಕೋರ್ಟ್ ಮೊರೆ ಹೋಗಲೇಬೇಕಾಯ್ತು. ಇನ್ನೂ ಸಾಕಷ್ಟು ಒಂದಿಷ್ಟು ರೈತರ ಸಮಸ್ಯೆಗಳಿಗೋಸ್ಕರ ನಾವು ಅವರ ಮೊರೆ ಹೋಗಿದ್ದೇವೆ, ಅಲ್ಲಿ ನಮ್ಗೆ ನ್ಯಾಯ ಸಿಗ್ತಾ ಇದೆ. ನಿಮ್ಗೆ ಒಂದು ವಿಜಯ ಹೇಳ್ಬೇಕು ಅಂದ್ರೆ ಏನ್ ಗೊತ್ತಾ ಸರ್, ಸಾಕಷ್ಟು ಸಮಸ್ಯೆಗಳಿತ್ತೆ, ಇರಲ್ಲ ಅಂತಲ್ಲ, ಆದ್ರೆ ಕೇಂದ್ರದಲ್ಲಿ ಇವರೇ ಇರೋದ್ರಿಂದ, ಬಿಜೆಪಿನೇ ಇರೋದ್ರಿಂದ ಆ ಸಮಸ್ಯೆನ ಇತ್ಯರ್ಥ ಮಾಡ್ಕೊಳ್ಳೋದೇನು ದೊಡ್ಡ ಕಷ್ಟ ಅಲ್ಲ ಅಲ್ವಾ? ಅವ್ರು ಒಂದು ಮಾತನ್ನ ಗೋವಾ ಮುಖ್ಯಮಂತ್ರಿಗಳಿಗೆ ಹೇಳಿದ್ರೆ ಅಥವಾ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಕೂತು ಮಾತನಾಡಿದ್ರೆ ಎಲ್ಲವೂ ಸರಿ ಹೋಗುತ್ತೆ, ಯಾವುದು ಸರಿ ಹೋಗಲ್ಲ ಅಂತಲ್ಲ. ಆದ್ರೆ ಮಾಡಬೇಕು ಮಾಡಲ್ಲ ಅವ್ರಿಗೆ ಏನೇನೋ ಅವ್ರಿಗೆ ಕಾರಣಗಳು, ದೆಹಲಿಗೆ ಹೋಗ್ತಾರೆ, 50 ಸಲ ಹೋಗ್ತಾರೆ ಅಧಿಕಾರಕ್ಕೋಸ್ಕರ. ಆದ್ರೆ ಈ ಒಂದು ವಿಚಾರವನ್ನ ಮಾತಾಡೋದಕ್ಕೆ ಅವ್ರ ಕೈಲಿ ಆಗೋದಿಲ್ವಾ? ನಿಜ ಮೇಡಮ್. ಘಟಾನುಘಟಿ ನಾಯಕರಿದ್ದಾರೆ, ಪ್ರಹ್ಲಾದ್ ಜೋಶಿ ಅವರು, ಜಗದೀಶ್ ಶೆಟ್ಟರ್, ಏನ್ ಮಾಡ್ತಾರೆ ಇವರೆಲ್ಲ ಅಂತ ಮೇಡಮ್. ಇದೇ ಪ್ರಹ್ಲಾದ್ ಜೋಶಿ ಅವರು ಈಗ ಹೇಳ್ತಾನೆ ಕೇಳಿ, ಇದೇ ಪ್ರಹ್ಲಾದ್ ಜೋಶಿ ಸಾಹೇಬರು ಏನ್ ಮಾಡಿದ್ರು, ಗೋವಾ ಎಲೆಕ್ಷನ್ ಇದ್ದಂತ ಸಮಯದಲ್ಲಿ ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ನಾನು ತಗೊಂಡಿದ್ದೇನೆ, ನಾ ತಗೊಂಬಂದೆ ಅಂತಂತೇಳಿ ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಕೂಡ ಅವರೇ ತಗೊಂಬಂದ್ರು. ತಗೊಂಬಂದು ಗೋವಾ ಎಲೆಕ್ಷನ್ ಮುಗಿದ ತಕ್ಷಣ, ಗೋವಾದಲ್ಲಿ ಬಿಜೆಪಿ ಅಧಿಕಾರ ತಗೊಂಡ ತಕ್ಷಣ ಇಮಿಡಿಯೇಟ್ ಅದನ್ನ ಕ್ಯಾನ್ಸಲ್ ಮಾಡಲಾಯ್ತು. ಅವರು ಆಮೇಲೆ ಹೇಳ್ತಾರೆ, ಇಲ್ಲ ಅದು ಗೋವಾ ಎಲೆಕ್ಷನ್ಗೋಸ್ಕರ ಅದನ್ನ ತಗೋಬೇಕಾಗಿತ್ತು, ನಾವು ತಗೊಂಡ್ವಿ ಅಂತಂದ್ರೆ. ಅಂದ್ರೆ ಇವರು ಕೇವಲ ಅಧಿಕಾರಕ್ಕೋಸ್ಕರ ಮಾತ್ರ ಇವರು ಈ ರೀತಿ ಅವುಗಳನ್ನ ಜಾರಿ ಮಾಡ್ತಾರೆ ಮತ್ತೆ ಕ್ಯಾನ್ಸಲ್ ಮಾಡ್ತಾರೆ. ಇಂತಹ ದುರುದ್ದೇಶ ಇಟ್ಕೊಂಡು ಈ ರೀತಿ ಅಧಿಕಾರಿ ಮಾಡುವಂತಾರಲ್ಲ, ಮನೆ ಕಳುಹಿಸುವ ಮಟನು ಯಾವುದು ಉದ್ದಾರ ಆಗಲ್ಲ ಮೇಡಮ್. ಇವ್ರು ಮಾತ್ರ ಕೇವಲ ಅಧಿಕಾರಕ್ಕೋಸ್ಕರ ಮಾತ್ರ ಚುನಾಯಿತರಾಗಿ ಇದನ್ನ ಮಾಡ್ತಾರೆ, ಜನರು ಉದ್ದೇಶಕ್ಕೆ ಯಾವುದು ಮಾಡ್ತಾ ಇಲ್ಲ. ಹಾಗಿದ್ರೆ ಈಗ ನೀವು ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ರ, ನೋಡೋಣ ಸುಪ್ರೀಂ ಕೋರ್ಟ್ ಏನ್ ಹೇಳುತ್ತೆ ಅಂತ. ಆದ್ರೆ ಸದ್ಯದ ಮಟ್ಟಿಗೆ ರಾಜಕಾರಣಿಗಳಿಗೆ ಅಥವಾ ಈಗ ನಿಮ್ ಅವ್ರಿಗೆ ಗೊತ್ತಾಗಿರುತ್ತೆ ನೀವು ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿರುವಂತದ್ದು. ಮುಂದಿನ ದಿನಗಳಿಗೆ ನಿಮ್ಗೇನಾದ್ರೂ ಸ್ವಲ್ಪ ಮಟ್ಟಿಗೆ ಏನಾದ್ರೂ ಒತ್ತಡ ಹಾಕಿದ್ರೆ ಏನ್ ಮಾಡ್ತೀರಾ ಸರ್? ಮೇಡಮ್ ನೋಡಿ, ಈಗ ನಾವು ರಾಜ್ಯಪಾಲರಿಗೂ ಕೂಡ ಅವ್ರಿಗೆ ಹೋಗಿ 2 ಸರಿ ಭೇಟಿಯಾಗಿ ಇದ್ರ ಬಗ್ಗೆ ಡಿಸ್ಕಷನ್ ಮಾಡಿ ಬಂದ್ವಿ. ಮಾಡಿ ಬಂದ ತಕ್ಷಣ ಈಗ ನಾವು ಇಲ್ಲಿ ಧಾರವಾಡದಲ್ಲಿ ಚೀಫ್ ಇಂಜಿನಿಯರ್ ಆಫೀಸ್ ಏನಿದೆ ಅದ್ರ ಮುಂದೆ ನಾವು ಧರ್ಮಿ ಕೂತ್ಕೊಂಡು ಇವತ್ತಿಗೆ 7ನೇ ದಿವಸ ಆಯ್ತು.
ಇದ್ರ ಬಗ್ಗೆ ನಾವೆಲ್ಲ ಪೂರಾ ಅವರಿಗೆ ಮನವರಿಕೆ ಮಾಡಿಕೊಟ್ಟಿದ್ವಿ ರಾಜ್ಯಪಾಲರಿಗೆ, ಅದ್ರ ಬಗ್ಗೆ ಅವರು ಕೂಡ ಏನು ಚಿಂತಿಸಿ ಹತ್ತಲಿಲ್ಲ. ಹೀಗಾಗಿ ನಾವು ಅನಿವಾರ್ಯವಾಗಿ ಸುಪ್ರೀಂ ಕೋರ್ಟ್ ಮೊರೆ ಹೋಗಬೇಕಾಗಿದೆ. ಆಮೇಲೆ ಈಗ ಏನಾಗಿದೆ ಅಂತಂದ್ರೆ ನಿನ್ನೆ ಸಿಎಂ ಅವರು ಕೂಡ ನಮಗೆ ಇಲ್ಲಿ ಇದರಲ್ಲಿ ಭೇಟಿಯಾದ್ರು. ಅವ್ರು ಏನ್ ಹೇಳಿದ್ರೆ 6ನೇ ತಾರೀಕು ಅಥವಾ 7ನೇ ತಾರೀಕು ನಮ್ಗೆ ಬೆಂಗಳೂರು ಬರ್ಲಿಕ್ಕೆ ಹೇಳಿದ್ದಾರೆ. ನಮ್ಮ ಹತ್ರ ಸರಿಯಾದಂತ ದಾಖಲಾತಿಗಳು ಇದಾವೆ. ಆಮೇಲೆ ಅಧಿಕಾರಿಗಳು ಕೂಡ ಇವರನ್ನ ಕಣ್ ತಪ್ಪಿಸ್ತಾ ಇದ್ದಾರೆ. ಆಮೇಲೆ ಇವರು ರಾಜಕಾರಣಿಗಳು ಆಯ್ತು, ಸರ್ಕಾರದವರು ಆಯ್ತು, ಎಲ್ರು ಕೂಡ ಸೇರ್ಕೊಂಡು ರೈತನ ಜೊತೆ ಆಟ ಆಡ್ತಾ ಇದ್ದಾರೆ ಮೇಡಮ್. ಓಕೆ ಸರ್, ನಿಮ್ಗೆ ನ್ಯಾಯ ಸಿಗುತ್ತೆ, ಆ ನಂಬಿಕೆ ನಮಗೂ ಕೂಡ ಇದೆ. ಯಾಕಂದ್ರೆ ನ್ಯಾಯಾಲಯಕ್ಕೆ ನೀವು ಅರ್ಜಿಯನ್ನು ಸಲ್ಲಿಸಿದ್ರೆ ಒಳ್ಳೇದಾಗ್ಲಿ ಸರ್ ನಿಮ್ಗೆ. ಓಕೆ ಮೇಡಮ್, ಥ್ಯಾಂಕ್ ಯು, ಧನ್ಯವಾದಗಳು ಸರ್.